Hi guys, this is Poornima Prasad back again. This is my new recipe, carrot rice. Tumba easy, tumba healthy, none favorite, but a kid's favorite. Let's start. First tools, one pan li. Pan in a bit kondu. ಸ್ವಲ್ಪ ಹೀಟಾಗಲಿ ಹೀಟಾಗಿದೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದು ಜಸ್ಟ್ ಆಯಿಲ್ ಹಾಕಿ ಎಷ್ಟು ಬೇಕಷ್ಟು ಆಯಿಲ್ ಹಾಕಿ ಯಾವ ಬೇಕಿದ್ರು ಹಾಕಿ ಒನ್ 2-3 ಸ್ಪೂನ್ಸ್ ಆಯಿಲ್ ಹಾಕಿ ಏನು ಬೇಡ ಡೈರೆಕ್ಟ್ ಕ್ಯಾರೆಟ್ ನ ಹಾಕೊಳ್ಳಿ ಫ್ರೈ ಮಾಡಕ್ ಸ್ಟಾರ್ಟ್ ಮಾಡಿ ಇದಕ್ಕೆ ಬೇಕಾದ್ರೆ ಈರುಳ್ಳಿ ಹಾಕೋಬಹುದು ಫಸ್ಟ್ ಈರುಳ್ಳಿ ಹಾಕೊಂಡು ಆಮೇಲೆ ಕ್ಯಾರೆಟ್ ಹಾಕೋಬಹುದು ಬಟ್ ಈರುಳ್ಳಿ ಯೂಸ್ ಮಾಡಲ್ಲ ಹಿಂಗೇನು ಚೆನ್ನಾಗೇ ಇರುತ್ತೆ ಎರಡು ಬೇರೆ ಈರುಳ್ಳಿ ಹಾಕಿದ್ರೆ ನೀವು ಬೇರೆ ಟೇಸ್ಟ್ ಕೊಡಲಾಗಿದೆ ಡಿಫ್ರೆನ್ಸ್ ಏನು ಇರಲ್ಲ ಸೇಮ್ ಇದು ಹಿಂಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ರೆಡ್ ಇಂದ ಆರೆಂಜ್ ಆರೆಂಜ್ ಅಥವಾ ಯೆಲ್ಲೋಯಿಶ್ ತರ ಬರುತ್ತೆ ಅಷ್ಟೇ ಸಾಕು ಇದನ್ನು 2 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಡಿ ಮಿನಿಟ್ಸ್ ಇದು 2-2.5 ನಿಮಿಷ ಆದ್ಮೇಲೆ ಹಿಂಗ್ ಬೆಂದಿರುತ್ತೆ ಮುಕ್ಕಾಲ್ ಬೆಂದಿರುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಒಂದು 1/4 ಚಮಚ ಗರಂ ಮಸಾಲ ಒಂದು 1/2 ಟೀಸ್ಪೂನ್ ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಒಂದು 1/2 ಟೀಸ್ಪೂನ್ ಧನಿಯಾ ಮಿಕ್ಸ್ ಮಾಡ್ಕೊಳ್ಳಿ ಈ ಬೌಲ್ ಅಲ್ಲಿ ಒಂದು 2-3 ಕ್ಯಾರೆಟ್ ತುರಿ ಅಷ್ಟು ತುಂಬಿದೆ ಅದಕ್ಕೆ ಕ್ಯಾರೆಟ್ ಸ್ವೀಟ್ ಇದ್ರೆ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಕ್ಯಾರೆಟ್ ಸ್ವೀಟ್ ಕಮ್ಮಿ ಇದ್ರೆ ನಿಮ್ಗೆ ಎಷ್ಟು ಖಾರ ಬೇಕು ಮಕ್ಳಿಗೆ ಮಾಡೋಂಗಿದ್ರೆ ಕಮ್ಮಿ ಖಾರ ಇಲ್ಲ ದೊಡ್ಡವರಿಗೆ ಆದ್ರೆ ಸ್ವಲ್ಪ ಜಾಸ್ತಿ ಖಾರ ಹಾಕಬಹುದು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟು ಒಂದು 1-2 ಮಿನಿಟ್ಸ್ ಆದ್ಮೇಲೆ ತೆಗೆದ್ರೆ ಅದು ಮಸಾಲ ಎಲ್ಲ ಅದ್ ಸ್ಮೆಲ್ ಎಲ್ಲ ಹೋಗಿರುತ್ತೆ ಸ್ಟಾಪ್ ಆಫ್ ಮಾಡಿ ಇದಕ್ಕೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ರೈಸ್ಗೆ ಬೇಕಾಗುವಷ್ಟು ಸಾಲ್ಟ್ ಹಾಕೊಳ್ಳಿ ಅನ್ನ ಹಾರಿರ್ಲಿ ರೈಸ್ಗೆ ಮಿಕ್ಸ್ ಆಗಿದೆ
ಕ್ಯಾರೆಟ್ ರೈಸ್ ರೆಡಿ. ದಿಸ್ ಇಸ್ ಕ್ಯಾರೆಟ್ ರೈಸ್ ರೆಡಿ ಇದೆ, ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ. ವೆರಿ ಕ್ವಿಕ್, ಈಸಿ, ಹೆಲ್ದಿ ಕ್ಯಾರೆಟ್ ರೈಸ್. ಇದು ರೈಸ್ ಮಿಕ್ಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಅದರ ಚಪಾತಿ ಜೊತೆ ಬರೀ ಕ್ಯಾರೆಟ್ ಹಾಕಿ ತಿನ್ಬೋದು, ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ದಿಸ್ ಇಸ್, ಪ್ಲೀಸ್ ಫೀಡ್ಬ್ಯಾಕ್ ಬಿಡಿ. ಥ್ಯಾಂಕ್ ಯು.